ನೋಡ್ರಿ, ಒಂದು ಟಿಪ್ಸ್ ಹೇಳ್ತೀನಿ ಕೇಳ್ರಿ. ನಿಮ್ಗೆ ಸ್ವಲ್ಪ ಆಯಾಸ ಆಗೋದು, ಕೈ ಕಾಲು ನೋವಾಗೋದು, ಸೊಂಟ ನೋವಾಗೋದು, ಮೇನಾಗಿ ಮೂಳೆಗಳೆಲ್ಲ ನೋವಾಗ್ತಿರ್ತದೆ. ಮೂಳೆಗಳೊಳಗೆ ವಯಸ್ಸಾದಿಂದ 30 ವರ್ಷ ಅದಿಂದ 40ನೇ ವರ್ಷಿಗೆ ಎಲುಬುಗಳೆಲ್ಲ ನೋವು ಬರ್ತಿರ್ತಾವೆ. ಭಯಂಕರ ಎಲುಬುಗಳು, ಸ್ವಲ್ಪ ನಡಿಯೋಕ್ಕೂ ಬರೋದಿಲ್ಲ, ನಡೆದರೆ ಚಟ್ಪಟ್ ಅನ್ನೋದು, ಆಮೇಲೆ ಕೂತ್ರೆ ಎದ್ದೇಳೋಕ್ಕಾಗಲ್ಲ, ಎದ್ರೆ ಕೂಡೋಕ್ಕಾಗೋದಿಲ್ಲ. ಆಮೇಲೆ ಇದು ಕೆಲಸ, ಭಾಳಷ್ಟು ಕೆಲಸ ಮಾಡಿದ್ರೆ ಆಗೋದಿಲ್ಲ. ಹೀಗಾಗಿ ಅದಕ್ಕೋಸ್ಕರ ನೀವು ಒಳ್ಳೆಯ ಒಂದು ಡ್ರಿಂಕ್ಸ್, ಅದು ಮಿಲ್ಕ್ ಕ್ಯಾಲ್ಸಿಯಂ ಮಿಕ್ಸಪ್ ಇರೋದು ಒಂದು ಡ್ರಿಂಕ್ಸ್, ಎವ್ರಿ ಡೇ ಮುಂಜಾನೆ ಎದ್ದ ತಕ್ಷಣ, ಒಂದು ತಂಬ್ಗಿ ಒಂದು ಅರ್ಧ ಒಂದು ಗ್ಲಾಸ್ ಬಿಸಿನೀರು, ಆಮೇಲೆ ಜೇನುತುಪ್ಪ, ನಿಂಬೆಹಣ್ಣು ಕುಡೀರಿ. ನಂತರದೊಳಗೆ ಏನು ಮಾಡಿರಿ, ಇದು ಒಂದು ಗ್ಲಾಸ್ ಹಾಲು, ಒಳಗೆ ಇದು ಒಂದು ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ರಿ. ಭಯಂಕರ ಅಲ್ಟಿಮೇಟ್, ಭಾಳ ನೈಸ್ ಅದ. ಅದು ನೀವು ಟೆಸ್ಟ್ ಮಾಡಿ ನೋಡಿರಿ, ಆ ಪೌಡ್ರ್ ಹಾಕೊಂಡು ಕುಡೀರಿ. ನಿಮ್ದು ಇರೋದಂಥ ವರ್ಷಾನುಗಟ್ಲೆ ಇರುವ ಇದು ಎಲ್ಲ ಮಾಯಾಗ್ಬಿಡ್ತಾವ, ನೋವು ಎಲ್ಲ ಮಾಯಾಗಿ ಆರಾಮಾಗಿ ನೀವು 100 ವರ್ಷ ಬದುಕ್ಬೋದು. ಅದಕ್ಕೋಸ್ಕರ ಒಂದು ಔಷಧಿ ಹೇಳ್ತೀನಿ, ಒಂದು ಅದು ಪೌಡ್ರ್ ಹೇಳ್ತೀನಿ, ವೆರಿ ಅಲ್ಟಿಮೇಟ್ ಪೌಡ್ರ್ ಅದು. ಮಾಡಿ ಡಬ್ಬ ಒಳಗೆ ಹಾಕ್ಕೊಂಡು ಇಟ್ಕೋಬೋದು. ಆ ಡಬ್ಬ ಒಳಗೆ ಇಟ್ಕೊಂಡು, ಆ ಡಬ್ಬ ಒಳಗೆ ಹಾಕ್ಕೊಂಡು ಇಟ್ಕೊಳಿಕ್ಕೆ ಯಾವ ಪೌಡ್ರ್ ಅಂತ ಹೇಳ್ತೀನಿ, ಬರ್ಕೋರಿ. ಕಾಜು ಒಂದು 200 ಗ್ರಾಮ್, ಬಾದಾಮಿ 200 ಗ್ರಾಮ್, ಕಸ್ಕಸಿ ಒಂದು 200 ಗ್ರಾಮ್, ಆಮೇಲೆ ಬಿಳಿ ಎಳ್ಳು 200 ಗ್ರಾಮ್. ಇವು ನಾಲ್ಕನ್ನು ತೊಗೊಂಬಂದು ಸರಿಯಾಗಿ ನೀವೇನು ಮಾಡಿರಿ, ಮಿಕ್ಸರ್ ಮಾಡಿರಿ ಸಣ್ಣಾಗಿ. ಆಮೇಲೆ ಇದರೊಳಗೆ ಕಲ್ಸಕ್ರಿ ಬೇಕಂದ್ರೆ ನೀವು ಕಲ್ಸಕ್ರಿ ಇದರೊಳಗೆ ಪುಡಿ ಮಾಡಿ ಹಾಕೋಬೋದು. ಇಲ್ಲ ಶುಗರ್ ಅದು ಏನಾರು ಇದ್ರೆ ಮ್ಯಾಗಿಂದ ಸ್ವಲ್ಪ ಹನಿ ಜೇನುತುಪ್ಪ ಅದು ಹಾಕೋಬೋದು. ಇಲ್ಲ ನಮ್ಗೆ ಬೆಲ್ಲನೇ ಇಷ್ಟ ಅಂದ್ಕೊಳ್ಳೆ, ಬೆಲ್ಲ ಪುಡಿ ಮಾಡಿ ಇಟ್ಕೊಂಬಿಡ್ರಿ, ಇದಷ್ಟು ಪೌಡ್ರ್ ಹಾಕ್ರಿ, ಅದಕ್ಕೆ ಬೆಲ್ಲ ಹಾಕ್ರಿ, ಆ ಹಾಲು ತಿರುಸಿ ಕುಡಿದ್ಬಿಡ್ರಿ. ನಿಮ್ಮದು ಎಲ್ಲ ನೋವು ಎಲ್ಲ ಮಾಯಾಗ್ಬಿಡ್ತಾವೆ. ಒಂದ್ಸಲ ಇದನ್ನು ಮಾಡಿ ನೋಡಿರಿ. ನಾನು ನಿಮ್ಗೆ ಇದು 4 ತಿಂಗಳ ತನಕ ಮಾಡಿದ್ರೆ ಒಟ್ಟು ನೋವು ಅನ್ನೋದೇ ಇಲ್ಲ. ಇದು ಕಂಪ್ಲೀಟ್ ಸ್ವಲ್ಪ ಸ್ವಲ್ಪ ಡೈಲಿ 1 ಟೀಸ್ಪೂನ್ ಮಾಡಿಕೊಂಡು 4 ತಿಂಗಳು ಮಾಡಬೇಕು. ಪುಡಿ ಆದರೆ ಮತ್ತೆ ಪುಡಿ ಮಾಡಿಕೊಡ್ರಿ, ಮಾಡ್ಕೊಂಡು ಇಟ್ಕೋರಿ. ಕಂಪಲ್ಸರಿ 4 ತಿಂಗಳು ತಪ್ಪಲಾರ್ದೆ ತಗೋರಿ, ನೋವು ಅನ್ನೋದೇ ಎಲ್ಲ ಮಾಯಾಗಿ ಹೋಗ್ಬಿಡ್ತದೆ. ಇನ್ನು ಹೇಳಿದ್ದು ಟೆಸ್ಟ್ ಮಾಡಿ ನೋಡಿರಿ. ನಿಮಗೆ ಇಷ್ಟವಾದರೆ, ನಿಮಗೆ ಇದಕ್ಕೆ ಹೆಲ್ತಿಗೆ ಅಡಕ್ಟ್ ಆದರೆ ನನಗೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಬಾಯ್, ಥ್ಯಾಂಕ್ ಯು.